ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿವಿ ಟಿವಿ. ನಾನ್ ಕಾವೇರಿ. ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಸ್ಪರ್ಧಾಕಾಂಕ್ಷಿಯಾಗಿರುವ ನವೀನ್ ಕುಮಾರ್ ಯಾದವ್ ಅವರು ನಿನ್ನೆ ಪಟ್ಟಣದಲ್ಲಿ ನೂತನವಾಗಿ ವಾಣಿ ವಿಲಾಸ ಸ್ಕೂಲ್ ಹತ್ತಿರ ತಮ್ಮ ಜನಸಂಪರ್ಕ ಕೇಂದ್ರವನ್ನ ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ತಾಲೂಕಿನ ವಿವಿಧೆಡೆಯಿಂದ ಆಗಮಿಸಿದಂತಹ ಮಹಿಳೆಯರಿಗೆ ಬಾಗಿನವನ್ನ ಕೊಡುವ ಮೂಲಕ ನೂರಾರು ತಾಯಿಂದಿರ ಆಶೀರ್ವಾದ ಪಡೆದಿರುವ ನನಗೆ ಮುಂದಿನ ಚುನಾವಣೆಯಲ್ಲಿ ಒಂದು ಅವಕಾಶವನ್ನ ಕೊಡಿ ಎಂದು ಆಗಮಿಸಿದಂತಹ ಸಾವಿರಾರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಇವತ್ತಿನ ದಿನ ನನ್ನ ಪಾಲಿನ ಒಂದು ಶುಭ ದಿನ. ಏಕೆ ಅಂದರೆ ಕಳೆದ ಮೂರು ತಿಂಗಳಿಂದ ನವೀನ್ ಕುಮಾರ್ ಯಾದವ್ ಹೊಸದುರ್ಗ ತಾಲೂಕಿನ ವಿಧಾನಸಭಾ ಅಭ್ಯರ್ಥಿ ಅಂತೇಳಿ ಏನು ಎಲ್ಲರ ಗಮನಕ್ಕೆ ಬಂದಿತ್ತು. ಸಾಕಷ್ಟು ಜನ ನವೀನ್ ಕುಮಾರ್ ಈ ಒಂದು ಕ್ಷೇತ್ರದಲ್ಲಿ ನಿಲ್ಲೋದಿಲ್ಲ, ಏನೋ ಬಂದು ಹೋಗ್ತಾನೆ, ಮತ್ತು ಯಾರೋ ಕರೆಸ್ಕೊಂಡಿದ್ದಾರೆ, ಇದಕ್ಕೆಲ್ಲನೂ ಒಂದು ತೆರೆ ಎಳೆಯೋ ದಿನ, ತೆರೆ ಎಳೆದಿರತಕ್ಕಂಥ ದಿನ. ಇವತ್ತು ತಾಲೂಕಿನಲ್ಲಿ ನವೀನ್ ಕುಮಾರ್ ಯಾದವ್ ಇರೋದಿಲ್ಲ, ಅವನಿಗೆ ಮನೆ ಇಲ್ಲ, ಮಠ ಇಲ್ಲ, ಅಲ್ಲೆಲ್ಲೋ ಬರ್ತಾನೆ, ಓಡಾಡ್ತಾನೆ ಅನ್ನೋದು ಮಾತ್ರನೇ ಜನಗಳ ಗಮನಕ್ಕೆ ತಿಳಿಸ್ತಿರ್ತಾ ಇದ್ರು. ಆದರೆ ಈ ಒಂದು ಶುಭ ದಿನ ನಮ್ಮ ಕ್ಷೇತ್ರದ ಸಾವಿರಾರು ಕಾರ್ಯಕರ್ತರು, ಸಾವಿರಾರು ನಮ್ಮ ತಾಯಂದಿರು, ಸಾವಿರಾರು ಅಕ್ಕ ತಂಗಿಯರು, ಸಾವಿರಾರು ಅಣ್ಣ ತಮ್ಮಂದರಿಗೆ, ಹಿರಿಯರಿಗೆ, ಹೌದು ನವೀನ್ ಕುಮಾರ್ ಯಾದವ್ ಈ ಒಂದು ಕ್ಷೇತ್ರದಲ್ಲಿ ಬಲವಾಗಿ ನಿಲ್ತಾನೆ ಅನ್ನೋ ಒಂದು ಭರವಸೆ ಬಂದಿದೆ, ಒಂದು ನಂಬಿಕೆ ಬಂದಿದೆ ನನ್ನ ಮೇಲೆ. ಅದೇ ರೀತಿ ಇವತ್ತು ಕ್ಷೇತ್ರದಲ್ಲಿ ನಾವೇನು ವಾಸಸ್ಥಾನ ಏನು ಮಾಡ್ಕೊಂಡಿದ್ದೀವಿ, ಇನ್ನು ಮುಂದೆ ಸತತವಾಗಿ ಕ್ಷೇತ್ರದ ಪ್ರವಾಸ ಕೈಗೊಳ್ಳುತ್ತೀನಿ. ಪ್ರತಿ ಹಳ್ಳಿ ಹಳ್ಳಿಗೂ, ಪ್ರತಿ ಮನೆ ಮನೆಗೂ ಪ್ರತಿಯೊಬ್ಬರ ಕುಂದು ಕೊರತೆಗಳನ್ನ ಆಲಿಸಿ ಒಂದು ನನ್ನ ಕೈಲಾದಷ್ಟು ಮಟ್ಟಿಗೆ ಒಂದು ಸಣ್ಣ ಮಟ್ಟಿಗೆ ಪರಿಹಾರ ಕೊಡುವಂಥ ಒಂದು ಕೆಲಸವನ್ನು ನಾನು ಮಾಡ್ತೇನೆ. ಇವತ್ತು ಮತ್ತೊಂದು ಖುಷಿ ವಿಚಾರ ಏನಂದರೆ, ಪ್ರತಿಯೊಬ್ಬರಿಗೂ ಒಂದು ತಾಯಿ ಸಿಗ್ತಾರೆ. ನಮ್ಮ ಮನೆ ಇವತ್ತು ಏನು ನಾವು ಓಪನಿಂಗ್ ಇಟ್ಕೊಂಡಿದ್ದೀವಿ, ನನಗೆ ಸಾವಿರಾರು ತಾಯಂದಿರುಗಳು ಇವತ್ತು ಬಂದು ಆಶೀರ್ವಾದ ಮಾಡೋಗಿದ್ದಾರೆ. ಇದಕ್ಕಿಂತ ಒಳ್ಳೆಯ ಸಂಗತಿ ನಮಗೇನು ಇಲ್ಲ ಅಂತ ತಿಳ್ಕೊತೀನಿ. ಬಿಕಾಸ್ ಯಾಕಂದರೆ ನೂರಾರು ತಾಯಂದ್ರ ಆಶೀರ್ವಾದ ಪಡ್ಕೊಂಡೆ ಇವತ್ತು. ನಿಜವಾಗ್ಲೂ ನಮ್ಮೊಂದು ಕಾರ್ಯಕ್ರಮ ಹೇಳಿ ಈ ಥರ ಇದೆ ಅಂತ ಹೇಳಿದ ತಕ್ಷಣ ಇಡೀ ತಾಲೂಕಿನಾದ್ಯಂತ ಸಾಕಷ್ಟು ಹಳ್ಳಿಗಳಿಂದ ನಮ್ಮ ತಾಯಂದರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಪ್ರತಿಯೊಬ್ಬರಿಗೂ ಕೈ ಜೋಡಿಸಿ ಕೋಟಿ ಕೋಟಿ ವಂದನೆಗಳನ್ನ ಬಯಸ್ತೀನಿ. ಅದೇ ರೀತಿ ಇವತ್ತು ಏನು ನಾವು ಮನೆ ಓಪನಿಂಗ್ ಮಾಡಿರೋ ದಿವಸ ತುಂಬ ಖುಷಿಯಾಗಿದೆ ನಮಗೂ. ಇನ್ನು ಮುಂದೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೈಗೊಳ್ಳುತ್ತೀನಿ. ನಮ್ಮಲ್ಲಿ ಸಾಕಷ್ಟು ಕೊರತೆಗಳಿದೆ ನಮ್ಮ ತಾಲೂಕಿನಲ್ಲಿ, ಅದನ್ನು ನಾನು ಗುರುತಿಸಿ ಮುಂಬರೋ ದಿನಗಳಲ್ಲಿ ಅದಕ್ಕೊಂದು ಪರಿಹಾರನ ಕೊಡೋದಾಗಲಿ, ಇಲ್ಲ ಅಂದರೆ ಇಡೀ ಹೊಸದುರ್ಗ ತಾಲೂಕಿನ ಜನತೆ ಒಂದು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಲ್ಲಿ ಖಂಡಿತ ಹೊಸದುರ್ಗ ತಾಲೂಕಿನ ಒಂದು ಹೊಸದಾಗಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ
ಏನು ನನ್ನ ಕನಸು ಕಟ್ಕೊಂಡು ಬಂದಿದ್ದೀನಿ ಖಂಡಿತ ಅದನ್ನು ನೆರವೇರಿಸ್ತೀನಿ ಅಂತೇಳಿ ನೆರವೇರಿಸಲಿಕ್ಕೆ ನನ್ನ ಇಡೀ ತಾಲೂಕಿನ ಜನ ನನಗೊಂದು ಆಶೀರ್ವಾದ ಮಾಡ್ತಾರಂತೇಳಿ ನನಗೆ ನಂಬಿಕೆ ಇದೆ. ಸೊ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ ಹಾಗೂ ಗುರಿ ಹಿರಿಯರಿಗೆ ವಂದನೆಗಳನ್ನ ಹೇಳ್ತಾ ತಾಲೂಕಿನಲ್ಲಿ ನಿಮ್ಮ ಮಗ ನವೀನ್ ಕುಮಾರ್ ಯಾದವ್ ಸದಾ ಇರ್ತಾನೆ, ಸದಾ ಕಾರ್ಯಕ್ರಮಗಳನ್ನ ಕೊಡ್ತಾನೆ ಇರ್ತೀನಿ. ನಿಮ್ಮ ಕಷ್ಟಕ್ಕೆ ಬಡವರಿಗೆ ಸಹಾಯ ಮಾಡ್ತಾ ನನ್ನ ಕಾರ್ಯಕ್ರಮಗಳನ್ನ ಮುಂದುವರಿಸ್ಕೊಂಡು ಮುಂಬರೋ 2023 ವಿಧಾನಸಭಾ ಚುನಾವಣೆಗೆ ನಾನು ಅಭ್ಯರ್ಥಿಯಾಗಿ ನಿಲ್ತೇನೆ. ಯಾವುದೇ ಕಾರಣಕ್ಕೂ ಹಿಂದೆ ಹೆಜ್ಜೆ ಇಡೋ ಮಾತಿಲ್ಲ, ಮುಂದೆ ಬಂದಿದ್ದೀನಿ. ನೀವೆಲ್ಲ ಆಶೀರ್ವಾದ ಮಾಡ್ತಿರೋಂಥ ಒಂದು ನಂಬಿಕೆ ಇದೆ. ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ, ನಾನು ತಾಲೂಕಿನಲ್ಲಿ ನನ್ನ ಜೀವ ಇರೋವರೆಗೂ ನಿಮಗೆ ಮತ್ತೊಬ್ಬ ನಾಯಕ ಬೇಕು ಅನ್ನಿಸ್ಬಾರ್ದು, ನೀವು ಬಯಸಬಾರ್ದು, ಆ ಥರ ಒಂದು ಕೆಲಸ ಮಾಡಿ ತೋರಿಸ್ತೀನಿ ಅಂತ ನಿಮಗೆ ಮಾತು ಕೊಡ್ತಾ ಕ್ಷೇತ್ರದ ಜನತೆಗಳಲ್ಲಿ ಯಾವುದೇ ಒಂದು ಅಡಚಣೆ ಬೇಡ, ನಾನು ಅಭ್ಯರ್ಥಿಯಾಗಿ ನಿಲ್ಲೇ ನಿಲ್ತೀನಿ. ಯಾರು ಏನೇ ಹೇಳಿದರು ಜನ ನನ್ನ ಪರವಾಗಿದ್ದಾರೆ ಅಂತ. ನಾವು ಮಾಡ್ತಕ್ಕಂಥ ಕೆಲಸ, ನಾವು ನಡ್ಕೊಳ್ತಕ್ಕಂಥ ರೀತಿ, ನಾವು ಮಾತಾಡ್ತಕ್ಕಂಥ ಮಾತು ಜನ ನನ್ನನ್ನು ಗುರುತಿಸ್ತಾರೆ ಅಂತ ಒಂದು ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ಮುಂದೆ ಹೆಜ್ಜೆ ಇಟ್ಟಿದ್ದೀನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಟ್ಟಾರೆ ಕಳೆದ ಕೆಲವು ದಿನಗಳಿಂದ ಇವರ ಬಗ್ಗೆ ಕೇಳಿ ಬರುತ್ತಿದ್ದಂತಹ ಒಂದಷ್ಟು ವದಂತಿಗಳಿಗೆ ಮತ್ತು ಊಹಾಪೋಹಗಳಿಗೆ ಪೂರ್ಣ ವಿರಾಮ ಇಡುವ ಮೂಲಕ ನಿನ್ನೆ ನೂತನ ಕಚೇರಿಯನ್ನ ಉದ್ಘಾಟನೆ ಮಾಡುವುದರ ಜೊತೆಗೆ ಆಗಮಿಸಿದಂತಹ ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರಿಸಿದ ನಂತರ ಕೊನೆಯದಾಗಿ ಒಂದು ಅವಕಾಶ ಕೊಟ್ಟು ನೋಡಿ, ಮುಂದಿನ ಚುನಾವಣೆಯಲ್ಲಿ ಮತ್ತೆ ಯಾವತ್ತೂ ಈ ಕ್ಷೇತ್ರಕ್ಕೆ ಬೇರೆ ಅಭ್ಯರ್ಥಿಯೇ ಬೇಕು ಎಂಬ ಬದಲಾವಣೆಯನ್ನ ನಿರೀಕ್ಷಿಸದಂತೆ ಈ ತಾಲೂಕಿನ ಸೇವೆ ಮಾಡ್ತೀನಿ ಅಂತ ಹೇಳುವ ಮೂಲಕ ಒಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.